ನೇಹ ಹತ್ಯೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಮ್ಮೆ ನೆತ್ತರು ಹರಿದಿದೆ. ವೀರಾಪುರ ನಗರದ ಒಣೆಯ ನಿವಾಸಿಯಾದಂಥ ಅಂಜಲಿ ಎಂಬಾಕೆಯೇ ಸಾವನ್ನಪ್ಪಿದ್ದ ಯುವತಿಯಾಗಿದ್ದು, ಈಕೆಗೆ ಅದೇ ಏರಿಯಾದ ವಿಶ್ವ ಅಲಿಯಾಸ್ ಗಿರೀಶ್ ಸಾವಂತ ಎಂಬಾತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದನೆಂದು ತಿಳಿದು ಬಂದಿದೆ. ವಿಶ್ವ ಎಂಬಾತ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ದನಂತೆ. ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂದು ಬೆಳ್ಳಂಬೆಳಗ್ಗೆ ಗುಣಿ ಓಣೆಯಲ್ಲಿನ ಅಂಜಲಿ ನಿವಾಸಕ್ಕೆ ತೆರಳಿ ಮನೆಯ ಕದ ಒಡೆದು ಏಕಾಏಕಿ ಅಂಜಲಿ ಹೊಟ್ಟೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಸದ್ಯ ವಿಷಯ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದು, ಗಂಟಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಸುರಿ ತೊಳಕ್ ಹೋಗ್ತಿದ್ರು ಇದ್ರಾಗ ಅಜ್ಜಿ ಅಮ್ಮನ ಮನ್ಯಾಗ ಅವ್ರಿಗೆ ಎಲ್ಲಿ ಇಲ್ರಿ, ಅವ್ರು ಅಜ್ಜಿ ಅಮ್ಮನ ಮನ್ಯಾಗ ಇರ್ತಾರ ಅವ್ರು. ಸಣ್ಣ ಹುಡುಗಿ ಪಾಪ ಹಿಂಗಾಯ್ತಂದ್ರೆ ಇಲ್ಲೆಲ್ಲ ಜೀವನ ಮಾಡ್ ಮತ್ತೆ ಜೀವನ ಅಜ್ಜದನ್ರಿ. ಈಗ ಇಟ್ಟಿಟ್ ಮಕ್ಕಳ ಅದಾವ ಇಲ್ಲಿ, ಹೆಣ್ ಹುಡುಗರು ಸಾಲಿ ಕಲಿದ್ ಅಜ್ಜ ಆತ ಈಗ ಈ ನಮನೆ ಮಾಡ್ಕೊತ ಅಡ್ಡಾಡಿದ್ರೆ ಗಲ್ ಶಿಕ್ಷೆ ಆಗ್ಬೇಕು ಅವ್ನ್ ಏನ್ ಅನ್ನೋದು. ಈಗ ಅವನು ಇದೋ ಓಣೆನ ಮಾಡಕತ್ತಾರಲ್ಲಮ್ಮ ಎಲ್ಲಿ ಅದನ್ನು ಗೊತ್ತಿಲ್ಲ ನಮ್ಗ. ರಾತ್ರಿ ಬಂದ್ ಹಾಕ್ಯಾನ ಅಂದ್ರೆ ಬರ್ಬೇಕವ್ರು, ಎಲ್ಲಿ ಇದ್ದಲ್ಲಿ ತಂದು ಅವ್ನ ಒಪ್ಪಿಸ್ಬೇಕು. ಮನ್ಯಾಗ ಹೆಣ್ಮಕ್ಳು ಯಾರು ಇದ್ದಿಲ್ಲ ಅಮ್ಮ, ಅವ್ರ ಬರೋ ಹೆಣ್ಣು ಅಜ್ಜಿ ಅವ್ರ ಹುಡುಗಿಯರಷ್ಟೇ ಇದ್ರು. ರಾತ್ರಿ ಬಂದು ಕದ ಬಾರಿಸಿ ತೆಗೆದು ಹೋಗ್ಯಾನಂತ, ಚಾಕು ಹಾಕಿ ಹೋಗ್ಯಾನಂತ. ಹಿಂಗ್ ಮಾಡ್ಬಾರ್ದಲ್ಲ, ಎದಿ ಮಠ ಬೆಳೆದ ಮತ್ತೆ ಎದಿ ಮಠ ಎದಕ್ಕೆ ಜೋಪಾನ ಮಾಡಿರ್ತತಿ. ತಾಯಿ ತಂದೆ ಇಲ್ಲ ಅವ್ರಿಗೆ ಅಂತ ಜೋಪಾನ ಮಾಡಿ ತಾಯಿಲ್ಲ ತಂದಿಲ್ಲ ಅಮ್ಮ ಏನ್ ಅನ್ನೋದು ರಕ್ಷಣೆ ಕೊಡ್ಬೇಕು. ಇಷ್ಟ ಹೇಳಕತ್ತೇವ್ ನೋಡಿ, ನಿಮ್ ಮಕ್ಕಳನ್ನೆಲ್ಲ ಬಿಡಕ್ ಹೊರಗ್ ಬಿಡಕ್ ನಮ್ ಹುಡುಗಿಗೆ ಅಂದೇವ್, ನಮ್ ನೆಗೆನಿ ಮಕ್ಕಳಿಗೆ ಅಂದೇವ್ ನಾವು ಹೊರಗ್ ಬಿಡಕ್ ಹೋಗ್ಬೇಡ ನಮ್ ಹುಡುಗಿನ ಅಂತಂದೇವು. ಎದ್ರ ಮಕ್ಳು ಅದಾವ ಎಷ್ಟ ಮಕ್ಳು ಅದಾರ, ನಮ್ ನದಿ ಮಕ್ಳು ಅದಾರ, ಎಲ್ಲಾರು ಒಬ್ಬೊಬ್ರು ಹೊಂಟಾಗಿ ಹಿಂಗ್ ಮಾಡಿ ಏನ್ ಮಾಡೋದು. ಭಯ ಬರಕತ್ತೈತಿ ಈಗ. ಲಲಿತಾ ಬುಲ್ಬುಲಿ ಅವ್ರಿ